ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ರೈಡ್ ವಿತ್ ವಾದಿ. ಮತ್ತೊಂದು ಹೊಚ್ಚ ಹೊಸ ಲಾಗಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನೋಡ್ಬೋದು ಎಲ್ಲ ಕಡೆ ಧೂಳು ಧೂಳು ಅದ, ರೋಡು ಫುಲ್ಲು, ಆಮೇಲೆ ಬೆಟ್ಟ ಗುಡ್ಡಗಳು ಭಾಳವ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತಂದ್ರೆ ಅದಿಯೋಗಿ ಶಿವಾಗಿ ಬಂದೀವಿ ನೋಡ್ಬೋದು. ಐ ಹೋಪ್ ನೀವು ಅಲ್ಲಿ ಧೂರ್ ಶಿವಾದ ಕಾಣಿಸ್ತೈತೆ ಅನ್ಕೋತೀನಿ. ತೋರಿಸ್ತೀನಿ, ಝೂಮು ಆಗೋ ಆಪ್ಷನ್ ಇಲ್ಲ ನನ್ನ ಗೊಬ್ಬರದಾಗ. ದಟ್ಸ್ ಫೈನ್, ಬರ್ರಿ ಅಲ್ಲಿ ಹೋಗಿ ನೋಡೋಣಂತ. ಏನಂತ, ಕಾರ್ನಾಗ ಬಂದೀವಿ, ನಾಲ್ಕೈದು ಜನ ಬಂದೀವಿ ನಾವು. ಆ್ಯಕ್ಚುಲಿ ಎರಡು ಕಾರ್ ಬಂದೀವ. ಲೆಟ್ಸ್ ಗೋ, ಹೋಗೋಣ ನೋಡೋಣ ಹೆಂಗದ ಅಂಥೇಳಿ. ಮಂದಿರ ಜಾಸ್ತಿ ಇಲ್ಲ, ಟುಡೇ ಸ್ಯಾಟರ್ಡೇ, ಆ್ಯಸ್ ಯೂಶ್ವಲ್ ವೀಕೆಂಡ್ ಡ್ರೈವ್ ಹೊರಗೆ ಬಂದೀವಿ ಕಾರ್ನಾಗ. ಈಗ ಅಲ್ಲಿ ಹೋಗೋಣ, ಲೆಟ್ಸ್ ಗೋ ನೋಡೋಣ ಅಂತ ಅಲ್ಲಿ ಹೋಗಿ ಹೆಂಗದ ಅಂಥೇಳಿ. ಇವರು ಶ್ರೀನಿಧಿ, ನನ್ನ ಕಸಿನ್. ಆಮೇಲೆ ಹಿಂದಿ ಇಲ್ಲಿ ನಮ್ಮ ಮಾವರು ಕೂತಾರ. ಆಮೇಲೆ ಅಲ್ಲೊಂದು ಕಾರಣ ಅದ, ಶಿಫ್ಟ್ ಅದ ಕಾರಣ. ಒಳಗೆ ನಾಲ್ಕು ಮಂದಿ ಇದ್ದಾರೆ, ಟೋಟಲ್ 7 ಮಂದಿ ಬಂದೀವಿ. ಬರ್ರಿ ಒಳಗೆ ಹೋಗಿ ನೋಡೋಣ ಅಂತ. ಆಮೇಲೆ ಕಂಪಲ್ಸರಿ ಇಲ್ಲೊಂದು ಟಿಕೆಟ್ ಅದ. ಟಿಕೆಟ್ ಎಷ್ಟು ಅಣ್ಣ ಟಿಕೆಟು? 50 ರುಪೀಸಾ? ಒಂದು ಸ್ವಲ್ಪ ಟಿಕೆಟ್ ಕೊಟ್ಬಿಡಿ ಸರ್. ಹಂಗೆ ಓಕೆ ನೋಡಿರಿ, ಟಿಕೆಟ್ 50 ರುಪೀಸ್, 50 ರುಪೀಸ್ ಅದ ಟಿಕೆಟ್. ಓಕೆ, ಅಲ್ಲಿ ಒಳಗೆ ಹೋಗಿ ಗಾಡಿ ಪಾರ್ಕ್ ಮಾಡೋಣ. ಸೊ ಫೈನಲಿ ಕಾರ್ ಪಾರ್ಕ್ ಮಾಡಿದ್ವಿ, ಎಕ್ಸಾಕ್ಟ್ ಅದು ಸ್ಟ್ಯಾಚು ಬಾಜುನ ಪಾರ್ಕ್ ಮಾಡೀವಿ. ಪಾರ್ಕಿಂಗ್ ಅಂತೂ ಅನಾ ಹೋಗ್ತದೆ. ಪಾರ್ಕಿಂಗ್ ಮೇ ಬಿ ಮ್ಯಾನೇಜ್ ಮಾಡಲಿಕ್ಕೆ ಒಂದು 50 ಮಂದಿ ಇರ್ಬೇಕು ಯಾಕ್ರಿ. ಆಮೇಲೆ ಯಾರಷ್ಟು ಬಂದಿಲ್ಲ, ಫುಲ್ ಕ್ಲೌಡಿ ಅದ ನೋಡ್ಬೋದು ಸರೌಂಡಿಂಗ್. ಆಮೇಲೆ ಇನ್ನೊಂದು ಏನಂತಂದ್ರೆ ಈಗ ಸ್ಲೋಲಿ ಸ್ಲೋಲಿ ಕ್ರೌಡ್ ಜಾಸ್ತಿ ಆಗ್ಲಿಕ್ಕತ್ತದ ಎಲ್ಲ ಕಡೆ. ಆಮೇಲೆ ಅಲ್ಲಿ ಒಂದು LED ಡಿಸ್ಪ್ಲೇ ಅದ. ಆಮೇಲೆ ಈ ಕಡೆ ಆ್ಯಕ್ಚುಲಿ ಒಂದು LED ಡಿಸ್ಪ್ಲೇ ಇರ್ತಿತ್ತು, ಈ ಸಲ ಇಲ್ಲ. ಬಟ್ ಇಲ್ಲಿ ಒಂದೇ LED ಡಿಸ್ಪ್ಲೇ ಕೊಡ್ಸಾರ ಈ ಸಲ. ಓಕೆ, ಆಮೇಲೆ ಬರ್ರಿ ಒಂದು ವಾಕ್ ಅರೌಂಡ್ ಹೋಗೋಣ ಅಂತ ತೋರಿಸ್ತೀನಿ. ನಾವು ಕೊಯಮತ್ತೂರ್ಗೆ ಹೋಗಿದ್ವಿ. ಸೊ ಕೊಯಮತ್ತೂರ್ನಾಗ ಇದ್ರಗಿಂತನೂ ದೊಡ್ಡದ ಆ್ಯಕ್ಚುಲಿ ಕೊಯಮತ್ತೂರ್ದು. ಸೊ ಇಲ್ಲಿ ಅದ್ರಗಿಂತ ನಾವು ಸ್ವಲ್ಪ ಸಣ್ಣದದ ಕೊಯಮತ್ತೂರ್ಗಿಂತ. ಚಪ್ಪಲಿ ಆ್ಯಕ್ಚುಲಿ ಅಲೌಡ್ ಇಲ್ಲ, ಅಲ್ಲಿ ಬಿಟ್ಬಿಡೋಣ, ಚಪ್ಪಲಿ ಬಿಟ್ಬಿಡೋಣ, ಬಿಟ್ಟು ಮ್ಯಾಲೆ ಹೋಗ್ಬಿಡೋಣ ಅಂತ ಒಂದು ರೌಂಡ್. ಬರ್ರಿ ರೀ, ಹೋಗಿ ಒಂದು ಪ್ರದಕ್ಷಿಣ ಹಾಕ್ಬೋಣ ಅಂತ. ಫಸ್ಟ್ ಕ್ಲಾಸ್ ಹತ್ತಿರದಿಂದ ಶಿವನ್ ನೋಡೋಣ. ಹತ್ತಿರದಿಂದ ಶಿವನ್ ನೋಡೋದು ಮಜಾನೇ ಬೇಡ. ಬೇರೆ ಹರ್ ಹರ್ ಮಹಾದೇವ್, ಪುಲು ಶಿವ ಶಂಕರ್, ಓಂ ನಮ ಶಿವ. ಉತ್ತರ ಕರ್ನಾಟಕ ಮಂದಿ ಬೆಂಗ್ಳೂರಿಗೆ ಬಂದಿದ್ರಿ ಅಂದ್ರೆ ಒಂದ್ಸಲ ವಿಸಿಟ್ ಮಾಡ್ರಿ. ಬೆಂಗಳೂರಿಂದ ಸುಮಾರು ಒಂದು 60-70 ಕಿಲೋಮೀಟರ್ ಅದ. ಸಿ ದಿಸ್ ಇಸ್ ಬ್ಯೂಟಿಫುಲ್. ಸೊ ಹಿಂಗೆ ಕಾಣಿಸ್ತದ ಓವರಾಲ್. ಒನ್ 2 ಫೀಟ್ ಹೈಟ್ ಅದ. ಸರೌಂಡಿಂಗ್ ಎಲ್ಲ ಕಡೆನೂ ಬೆಟ್ಟ ಗುಡ್ಡ ಅದ ನಿಮ್ಗೆ ಕಾಣಿಸ್ಲಿಕ್ಕದ. ಹಂಗೆ ಮೈಕ್ ತಂದಿಲ್ಲ, ಸೊ ಹಿಂಗಾಗಿ ಒಂದು ಸ್ವಲ್ಪ ಏನಾರ ಡಿಸ್ಟರ್ಬೆನ್ಸ್ ಇದ್ರೆ ಇವತ್ತು ಅಡ್ಜಸ್ಟ್ ಮಾಡಬೇಕು. ವಾವ್, ಸಿ ಫುಲ್ ಕ್ಲೌಡ್ ಅದ ಹಿಂದೆ, ಮಸ್ತ್ ಕಾಣಿಸ್ಲಿದ್ದದ. ಮಳೆ ಬಂದಿಲ್ಲ, ಮಳೆ ಬಂದ್ರೆ ಮೇ ಬಿ ಇನ್ನೂ ಚಲೋ ಕಾಣಿಸ್ತದೆ ಇದು. ಲೆಟ್ಸಿ, ಲೈಟಿಂಗ್ ಎಲ್ಲ 7 o'clock ಲೈಟಿಂಗ್, 7 o'clock ಅಲ್ವಾ? ಸೊ 7 o'clockಿಂದ ಲೈಟಿಂಗ್ಸ್, ಲೈಸರ್ ಲೈಟಿಂಗ್ ಎಲ್ಲ ಇರ್ತದೆ. ಒಬ್ಬರು ಸರ್ ಸಿಕ್ಕಾರ ಗುಲ್ಬರ್ಗದವ್ರು. ಸೊ ಇವರು ಅಡಿಯೋಗಿ ಶಿವಾಗಿ ಬಂದು ದರ್ಶನ ಮಾಡಿ ಇಲ್ಲಿ ಹೇಳ್ತಾರೆ. ಸೊ ನೀವು ಎಷ್ಟು ಮುಂಚೆ ಬಂದಿದ್ರ ಇಲ್ಲಿ? ಫಸ್ಟ್ ಟೈಮ್ ಬಂದಿರಿ. ಹೆಂಗದ? ಚಲೋ ಅದ, ಚಲೋ ಅನಿಸ್ತ. ಎಲ್ಲಿ ಎಲ್ಲಿ ಯಾವ ಊರು ಪ್ರಾಪರ್ ನಿಮ್ದು? ಹಾಂ, ಸುರ್ಪುರ. ಓಕೆ, ಯಾದಗಿರಿ ಡಿಸ್ಟ್ರಿಕ್ಟ್. ಹೌದು, ಗೊತ್ತು. ಸೊ ಇವರು ನೋಡ್ರಿ ಸುರ್ಪುರ ತಾಲೂಕು ಬಂದು ಇಲ್ಲೆಲ್ಲ ಇನ್ಫಾರ್ಮೇಷನ್ ತೊಗೊಂಡಾರ. ಅಡಿಯೋಗಿ ಶಿವದ್ದು ಏನು ಇಂಪಾರ್ಟೆನ್ಸ್ ಅದ ಅಂತೇಳಿ ಬಂದು ಫೋಟೋ, ಆಮೇಲೆ ಅವ್ರು ಸ್ಟಿಕರ್ ತೊಗೊಂಡಾರ. ಆಮೇಲೆ ಇಲ್ಲಿ ಧ್ಯಾನ ಯೋಗ ರಿಲೇಟೆಡ್ ಎಲ್ಲ ಕೊಟ್ಟಾರ. ಸೊ ಇದನ್ನು ಸ್ಕ್ಯಾನ್ ಮಾಡಿರಿ, ಇದ್ರ ಡೀಟೇಲ್ಸ್ ನಾನು ನಿಮ್ಗೆ ಹಾಕ್ತೀನಿ ಅಂತ ಸ್ಕ್ಯಾನ್ ಮಾಡಿರಿ ನೋಡಿರಿ. ಆಮೇಲೆ ಇದೆಲ್ಲ ಕಾರ್ ಸ್ಟಿಕರ್ಸ್ ಇವೆಲ್ಲ ನೋಡ್ಬೋದು. ಆಮೇಲೆ ಇದು ಅವ್ರದ್ದು ಪ್ಯಾಂಪ್ಲೇಟ್ ಕೊಟ್ಟರು. ಸೊ ಸದ್ಗುರು ಅವರು ಯಾರ್ಯಾರು ಫಾಲೋ ಮಾಡ್ತೀರಿ ಅವ್ರಿಗೆಲ್ಲ ಗೊತ್ತಿದ್ದೇ ಇರ್ತದೆ ಸದ್ಗುರು ಅವ್ರ ಬಗ್ಗೆ. ನಾ ಏನು ಎಕ್ಸ್ಟ್ರಾ ಹೇಳುವ ಅವಶ್ಯಕತೆ ಇಲ್ಲ, ಬಟ್ ಆದ್ರೂ ನಾನು ಇದು QR ಕೋಡು ಆ್ಯಂಡ್ ಡೀಟೇಲ್ಸ್ ಎಲ್ಲ ಹಾಕಿರ್ತೀನಿ ಡಿಸ್ಕ್ರಿಪ್ಷನಾಗೆ, ನೋಡ್ತಾ ಇರಿ. ವೆಬ್ಸೈಟ್ ನೋದಲ್ಲ? ಓಕೆ, ಸೊ ವೆಬ್ಸೈಟ್ ನೋದ, ನೋಡ್ತಾ ಇರಿ, ಮುಂದೆ ತೋರಿಸ್ತೀನಿ. ಥ್ಯಾಂಕ್ ಯು ಸರ್, ಮತ್ತೆ ಸಿಗೋಣ. ಎಸ್, ಬಾಯ್. ಸೊ ಭಾಳ ಚಂದ ಕಾಣಿಸ್ತದ, ಹರ್ ಹರ್ ಮಹಾದೇವ್. ಕ್ರೌಡ್ ಸ್ಟಾರ್ಟ್ ಆಯಿತು, ಜನ ಬರ್ಲಿಕ್ಕಿದ್ದಾರೆ, ಫೋಟೋಸ್ ತೆಗಿಲಿದ್ದಾರೆ. ಈವ್ನಿಂಗ್ ಮಸ್ತ್ ಎಲ್ಲರ ಕೈಗಳ ಫೋಟೋ, ಎಲ್ಲ ಹುಡುಗರು ದೊಡ್ಡವರು ಸಣ್ಣವರು ಎಲ್ಲರ ಫೋಟೋ ತೆಗಿಲಿದ್ದಾರೆ ಮಸ್ತ್. ಬರ್ರಿ, ನಾವು ಹೋಗಿ ಫುಲ್ ಥಂಡಿ ಅದ, ಹಿಂಗಾಗಿ ಒಂದು ಹೋಗಿ ಚಾ ಕುಡ್ದು ಬರೋಣ ಅಂಥೇಳಿ ನಾವು ಚಾ ಕುಡ್ಲಿಕ್ಕೆ ಹೊಂಟೀವಿ. ಥಂಡಿ ಹತ್ಲಿಕ್ಕದ ಸಿಕ್ಕಾಪಟ್ಟೆ. ಆಮೇಲೆ ಇಲ್ಲಿ ಬರೋರು ಇದ್ರಿ ಅಂದ್ರೆ ಓನ್ ವೆಹಿಕಲ್ದಾಗ ಬರ್ರಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅದ ಇಲ್ಲಿ ಗೊತ್ತಿಲ್ಲ, ಬಿಕಾಸ್ ನಾನು ಎಲ್ಲೂ ಬಸ್ ತೊಡಿಲ್ಲ.
ಅದಕ್ಕೆ ಓನ್ ಟ್ರಾನ್ಸ್ಪೋರ್ಟಿಗೆ ಬಂದ್ರಿ ಅಂದ್ರೆ ಏ ಮಸ್ತ್, ನೀವು ನಿಮ್ಮ ಟೈಮಿಗೆ ಬಂದು ಹೋಗ್ಬೋದು. ಇವತ್ತು ಸ್ಯಾಟರ್ಡೇ ಆದಷ್ಟು ಪ್ಲ್ಯಾನ್ ಮಾಡಿರಿ, ವೀಕ್ ಡೇಸು ಪ್ಲ್ಯಾನ್ ಮಾಡಿರಿ. ಆಮೇಲೆ ಸಂಜೆನಾಗೆ 7 ಗಂಟೆ ನಂತರ ಇಲ್ಲಿ ಲೈಟಿಂಗ್ ಸ್ಟಾರ್ಟ್ ಆಗ್ತದೆ, ಲೇಸರ್ ಲೈಟಿಂಗ್ ಅದ. ವೇಟ್ ಮಾಡೋಣ, ನೋಡೋಣ ಹೆಂಗದ ಅಂತೇಳಿ. ಇಲ್ಲಿ ಒಂದು ಶಿವನ್ ನೋಡಿ ಟೈರ್ಡ್ ಆಗಿದ್ರೆ ಅಂದ್ರೆ ಇಲ್ಲೇ ಬಾಜುನೇ ಒಂದು ಚಂದ್ರಮುಖಿ ಅಂಥೇಳಿ ಸ್ಟಾಲ್ ಅವ. ಸೊ ಇಲ್ಲಿ ಒಳಗೆ ಸಣ್ಣ ಸಣ್ಣ ಹೋಟೆಲ್ ಅವ. ಸೊ ಹಾಂ, ಒಂದು ಚಹಾ ಕುಡಿದ್ಬಿಡು ಅಂತ ಫಸ್ಟ್ ಕ್ಲಾಸ್ ಚಹಾ ಕುಡಿದ್ವಿ ಅಂದ್ರೆ ಫ್ರೆಶ್ ಆಗಿಬಿಡಿದ್ವಿ. ಸಾಗರ ಇಲ್ಲೇ ಜಾಸ್ತಿ ಇದೆ ಅಲ್ಲಿಗಿಂತ. ಆಮೇಲೆ ಮೇ ಬಿ ಅಲ್ಲಿ ಸೆಲ್ಫ್ ಸರ್ವಿಸ್ ಅದ, ಓನ್ಲಿ ಟೀ ಅವೈಲೇಬಲ್ ಅದ, ಮತ್ತೇನದ ಗೊತ್ತಿಲ್ಲ. ಕೌಂಟ್ರ್ ಅಂತೂ ಇಲ್ಲದ, ಬರೀ ಒಳಗೆ ಹೋ ಒಂದು ರೌಂಡ್ ವಾಕ್ ಹೋಗ್ಬರೋಣ ನೋಡೋಣ ಅಂತ ಎಲ್ಲೆಲ್ಲೇನು ಅದ ಅಂತ ಹೇಳಿ. ಮೇ ಬಿ ಸೆಲ್ಫ್ ಸರ್ವಿಸ್ ಅದ ಅಂತ ನನಗೆ ಅನಿಸ್ಲಿಕ್ಕದ. ಇವರೆಲ್ಲ ನೋಡಿದರೆ ಮೇ ಬಿ ಸೆಲ್ಫ್ ಸರ್ವಿಸ್ ಇರಬಹುದು. ಆಮೇಲೆ ಇಲ್ಲಿ ಒಂದು ಸದ್ಗುರು ಅವ್ರದ್ದು ಪೋಸ್ಟರ್ ಹಾಕ್ಯಾರ, ನೋಡ್ಬೋದು. ಓಕೆ, ಎಸ್, ಸೆಲ್ಫ್ ಸರ್ವಿಸು ಎಲ್ಲ ಕಡೆ ಸೆಲ್ಫ್. ನಾವು ಇಲ್ಲಿ ಬಂದು ಒಂದು ಕಾಫಿ, 2 ಕಾಫಿ 1 ಟೀ ಹೇಳಿವಿ. ಸೊ ಇಲ್ಲಿ ನೋಡ್ಬೋದು ಬಿಲ್ ಎಷ್ಟಾಗಿರುತ್ತೆ. 2 ಕಾಫಿ 1 ಟೀ 3 ಕೂಡಿ 60 ರೂಪಾಯಿ ಆಗಿದೆ ವಿತ್ GST, ಅದು ಇದು ಎಲ್ಲ ಕೂಡಿ ಒಟ್ಟು ಅರೌಂಡ್ 20 ರೂಪಾಯಿ ಮಿನಿಮಮ್ ಒಂದು ಕಾಫಿ ಟೀಗೆ. ಅಡಿಯೋಗಿ ಶಿವ ಬಂದ್ರೆ ಅಂದರೆ ಮಿನಿಮಮ್ 20 ರೂಪಾಯಿ ಒಂದು ಚಹಾ ಸಿಗ್ತದೆ. ಆಮೇಲೆ ಜ್ಯೂಸ್ನೂ ಎಲ್ಲ ಅವೈಲೇಬಲ್ ಅದ ನಿಮಗಿಲ್ಲಿ. ಓಕೆ, ನಾವೊಂದು ಟೀ ಕೊಡೋಣ, ಮತ್ತೆ ಮುಂದೆ ಕಂಟಿನ್ಯೂ ಮಾಡೋಣ ಫ್ರೆಂಡ್. ಸ್ನೇಹಿತರೆ, ಎಲ್ಲ ಮುಗಿತು ಶೋ. ಸೊ ಈಗ ವಾಪಸ್ ಎಲ್ಲರೂ ಜನ ಹೋಗ್ತಿದ್ದಾರೆ. ಜನ ಸಾಗರ ಒಮ್ಮೆ ಗೊತ್ತಿಲ್ಲ ಎಲ್ಲಿಂದ ಜನ ಬಂದರು, ಸಿಕ್ಕಾಪಡೆ ಆಗಲೇ 1 ಅವರ್ ಮುಂಚೆ ಯಾರು ಜನನೇ ಇರಲಿಲ್ಲ, ಈ ಫುಲ್ ಜನ. ಸೊ ಐ ಹೋಪ್ ನನ್ನ ಕಾಣಿಸ್ಲಿಕ್ಕತ್ತಿಲ್ಲ ಅನ್ಕೋತೀನಿ, ಬಿಕಾಸ್ ಲೈಟ್ ಇಲ್ಲ, ಸಫಿಷಿಯಂಟ್ ಲೈಟ್ ಇಲ್ಲ, ಅದು ಕಾಣಿಸ್ಲಿಕ್ಕತ್ತಿಲ್ಲ. ಅದ್ರ ಸಂಬಂಧ ಸರ್ ನೋಡಿಬಿಡ್ರಿ, ನಾವು ಫೋನ್ನಾಗ ಲೈಟ್ ಆನ್ ಮಾಡಿ ಶೋ ಮೈ ಫೇಸ್ ಎಷ್ಟು ಮಿನಿಟ್. ಹೆಂಗಿದ್ರಿ, ಚಲೋ ಐತದಿಲ್ಲ? ಲೈಟ್ ಇಲ್ಲ, ಅದಕ್ಕೆ ಏನು ಮಳೆ ಆಗಿಲ್ಲ. ಸೊ ಇದೇ ತರ ಇಡ ತೆಗಿಬೇಕಾಗ್ತದೆ. ಸೊ ದಿಸ್ ಇಸ್ ಆಲ್ ಅಬೌಟ್ ನಮ್ದು ಉದ್ಯೋಗ ಶಿವ ರಿಲೇಟೆಡ್ ಇತ್ತು. ಸೊ ಯಾರೇ ನೋಡಿದ್ರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಮತ್ತು ಹೊಸ ಮಂದಿ ನೋಡೋದು ಮರಿಬೇಡ ಅಂತ. ಕಣಾ ಬಾಬಾ, ಸಿ ಯು ಇನ್ ದಿ ನೆಕ್ಸ್ಟ್ ವ್ಲಾಗ್. ಬರೀ ಐಡಿಯೋ ಶಿವ ಬರೋದಲ್ಲ, ಗಾಡಿನೂ ಪಾರ್ಕ್ ಪ್ರಾಪರಾಗಿ ಮಾಡಿರಿ, ಪ್ರಾಪರಾಗಿ ತೊಗೊಂಡೋಗ್ರಿ. ನೋಡ್ರಿ ಹೆಂಗೆ ಜಾಮ್ ಆಗಿದೆ ಗಾಡಿ ಎಲ್ಲ, ನೋಡ್ಬೋದು ಫುಲ್ ಜಾಮ್ ಆಗಿದೆ. ಸೊ ಇವೆಲ್ಲ ಗಾಡಿಗಳೆಲ್ಲ ಹೋಗ್ತಾವೆ ಈಸಿ. ಬಟ್ ಇನ್ನೂ ಏನೋ ಫ್ರಂಟಿಗೆ ಇದ್ದೀವಿ, ಇನ್ನೂ ಆ್ಯಕ್ಚುಲಿ ಇನ್ನೂ ಹಿಂದೆ ಭಾಳ ಅದ. ಸಿ
ಈ ಗಾಡಿ ಫುಲ್ ಧೂಳು ಧೂಳು. ಓಹ್ ಅಣ್ಣ ಅಣ್ಣ ಬೌಂಡ್ ಗಾಡಿ ಫುಲ್ಲು ಕ್ಲಚ್ ಬರ್ನಿಂಗ್ ಸ್ಮೆಲ್. ಬರೀ ಲೋಗ್ ನೋಡಿ ನೋಡ್ಬೋದು ಫುಲ್ 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 ಟ್ರಾಫಿಕ್ ಫುಲ್ ಟ್ರಾಫಿಕ್. ಎಲ್ಲರು ನಾನು ಮುಂದೆ ನೀನು ಮುಂದೆ ಗುದ್ದಾಡ್ತಾರ ಒಂದು ಸಾವು ನೋಡಿ ಇಲ್ಲಿ ನೋಡಿ ದಿಸ್. ಎಲ್ಲರ ಕಡೆ ಕಾರ್ ಇದೆ ಬಟ್ ಯಾರಾದರೂ ಬುದ್ಧಿಲ್ಲ. ಹಾಂ ಎಲ್ಲರ ಕಡೆ ಕಾರ್ ಉಂಟು, ಗಾಡಿ ಹೆಂಗೆ ಓಡಿಸ್ಬೇಕಂತ ಗೊತ್ತಿಲ್ಲ ಎಲ್ಲರಿಗೂ. ಸುಮ್ಮನೆ ನುಗ್ಗಾಡೋದು ಯಾಕೆ ಸರ್? ಹೌದಲ್ಲ. ಹಾಂ ಸುಮ್ಮನೆ ನಾನು ಮುಂದೆ ನೀನು ಮುಂದೆ ಪೇಷಂತೆ ಇಲ್ಲ ಇಷ್ಟೊತ್ತ ಇದಾರೆ. ಹಾಂ ಅದು ನೋಡು ಅಯ್ಯೋ ನೋಡಿ 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 ಎಲ್ಲ ಹಿಂದೆ ಕಡೆ ಬಿಡೋರಿ ಅಷ್ಟೇ. ಆ ಗಾಡಿ ಆ ಗಾಡಿ ಅದು ಆ ಗಾಡಿಯಿಂದ ಹಿಂದೆ ಬಿಡ್ತಾನಲ್ಲ. ನೀವು ಅವಾಗಿಂದ ಕ್ಲಿಯರ್ ಮಾಡಿ ಈ ಕ್ರಿಟ ಅಣ್ಣ ಏನೋ ಮಾಡ್ತಿದ್ದಾನೆ ಇವನು. ನೀವು ಅವಾಗಿಂದ ಕ್ಲಿಯರ್ ಮಾಡ್ತಿದ್ರಲ್ಲ ಈರೋ ಇವ್ ಎಲ್ಲೂ ಹೋಗ್ತಾನೆ ನಿಮ್ಮ ಮಧ್ಯದಲ್ಲಿ ಆಲ್ಟೋ ಬಾಯ್ ಹಿಂದ್ಗಳು ಅಷ್ಟೇ ಮ್ಯೂಸಿಕ್ ಹಾಕೊಂಡ ನೋಡ್ರಿ. ಬರೇ ಗಾಡಿ ತೊಗೊಂಡು ಬರೋದಲ್ಲ, ಸ್ಮಾರ್ಟಾಗಿ ಪಾರ್ಕ್ ಮಾಡಿ ಆರಾಮಾಗಿ ಪೇಷಂಟ್ ಹೊರಗಡೆ ತೊಗೊಂಡೋಗ್ಬೇಕು. ಇಲ್ಲಾಂದ್ರೆ ನೀವು ನಿಮ್ಮ ಗಾಡಿ ನಿಮ್ಮ ಗಾಡಿ ಕ್ಲಚ್ ಪ್ಲೇಟು ಎಲ್ಲ ಇಲ್ಲೇ ರಾತ್ರಿ ಅಷ್ಟೇ ಚಿತ್ತಾರ್ಪದ ಯಾಕೆ ಸರ್ ಅಲ್ವಾ? ಹಾಂ ಎಷ್ಟೊತ್ತಿಂದ ಕ್ಲಿಯರ್ ಮಾಡ್ತಿದ್ರಿ ನೀವು? ಹಾಂ 10 ಮಿನಿಟ್ಸ್ ಮೇಲೆ ಆಯ್ತು ಅಲ್ಲ. ಸುಮ್ಮ ಸುಮ್ಮನೆ ಅಡ್ಡಾಡತ್ತವ್ರು ತಗಲಾಕೋಬಿಡ್ತಾರೆ ಪಾಪ. ಹೋಗೋರು ಬರೋರಿಗೆಲ್ಲ ಕಷ್ಟ. ಏನು ಮಾಡೋಕೆ ಬರಲ್ಲ, ಬಿ ಸ್ಮಾರ್ಟ್ ಗೈಸ್.